ಶಿಕ್ಷಕರಣೆಯಲ್ಲಿ ಸಂಯುಕ್ತರಾಗಿರ್ತಕ್ಕಂಥ ಮಿಥುನ್ ಬೈಕಂಬಾಡಿ ತೀರ್ಪುಗಾರ ಒಂದು ನಿಮಿಷ ಸ್ಕೋರರ್ ಬನ್ನಿ ತೀರ್ಪುಗಾರ ಒಂದು ನಿಮಿಷ ತೀರ್ಪುಗಾರೆ ಒಂದು ನಿಮಿಷ ಇಲ್ಲಿ ಸ್ಕೋರರ್ ಬನ್ನಿ ಯಾರಾದರೂ ಮಿಥುನ್ ಬೈಕಂಬಾಡಿ ಬನ್ನಿ ಎರಡು ದಿನ ಹೆಚ್ಚುವರಿ ಆಟಗಾರರು ಕಡ್ಡಾಯವಾಗಿ ಬರಬೇಕಾಗಿದೆ ಏಳು ಟೀಮಿನ ಹೆಚ್ಚುವರಿ ಆಟಗಾರರು ಕಡ್ಡಾಯವಾಗಿ ವೀಕ್ಷಕರನ್ನು ಕೊಟ್ಟಿಗೆ ಬನ್ನಿ ಸಹಕರಿಸಿ ಕಡ್ಡಾಯವಾಗಿ ಬನ್ನಿ ದಯವಿಟ್ಟು ಕರಾವಳಿ ಸ್ಪೋರ್ಟ್ಸ್ ಈ ಒಂದು ತಂಡದ ಸದಸ್ಯರು ದಯವಿಟ್ಟು ತಮ್ಮ ಕಾರ್ಯಾಚರಣೆ ನಿರ್ವಹಿಸಿಕೊಳ್ಳಿ ದಯವಿಟ್ಟು ಲೈನ್ ಅಂಪೈರ್ ಕಾರ್ಯಾಚರಣೆ ನಿರ್ವಹಿಸಿಕೊಳ್ಳಿ ದಯವಿಟ್ಟು ಎಸ್ ತೀರ್ಪುಗಾರ ಕ್ರೀಸಿಗೆ ಓವರ್ ಟು ಮಿಥುನ್ ಬೈಕಂಬಾಡಿ ಪ್ರಥಮವರ ಪ್ರಥಮ ಸಾಗಲೇಸ್ತಗಳು ಆಗಲೇಸ್ತಗಳ ಮುಖಾಂತರವಾಗಿ ತಂಡದ ಖಾತೆ ಕೂಡ ಆರಂಭವನ್ನು ಪಡಿತವೆ ತಂಡದ ಮತ್ತೊಂದು ಒಂದೆಡೆಯಲ್ಲಿ ರೂಪೇಶ್ ಶಾ ಪ್ರಥಮ ಓವರ್ ಜವಾಬ್ದಾರಿಯಲ್ಲಿ ಲೆಫ್ಟ್ ನಿಶೋ ತನ್ಮೂಲಕವಾಗಿ ಓಟಗಳು ಬರ್ತಾ ಇಲ್ಲ ಚಿಕ್ಕಿ ರೂಪದಲ್ಲಿ ಮೂಡಿ ಬರ್ತವೆ ಚೆಂಡು ಡಿಕ್ಲೇರ್ ಎಂಬ ಘೋಷಣೆ ಕೂಡ ಬರ್ತಾವೆ ಈ ಹಂತದಲ್ಲಿ ತಂಡದ ಗಳಿಕೆ ಕೂಡ ಎರಡು ರತ್ನ ಸಾಕ್ತಾವೆ ಮತ್ತೆ ಆಗಲ ಎಸ್ತಗಳು ಒನ್ ಪ್ಲಸ್ ಒನ್ ಒನ್ ಡಿಕ್ಲೇರ್ ಎಂಬ ಘೋಷಣೆ ಉಡುಗೊರೆ ರೂಪದಲ್ಲಿ ಬಹುಶಃ ಓಟಗಳನ್ನ ಬಿಟ್ಕೊಡ್ತಾ ಇದ್ದಾರೆ ರೂಪಿ ಜಾನ್ಮೇಸೇತ ಗೂಟ ರಕ್ಷಣೆಯಲ್ಲಿ ವೈಫಲ್ಯ ಒನ್ ಡಿಕ್ಲೇರ್ಡ್ ಎಂಬ ಮತ್ತೆ ಘೋಷಣೆ ಈ ಹಂತದಲ್ಲಿ ತಂಡದ ಖಾತೆ ಕೂಡ ನಾಲ್ಕರತ್ತ ಸಾಕ್ತಾವೆ ತರಕಾರಿ ಚತುರ್ದಶಕ್ಕಾಗಿ ಮತ್ತೆ ಜಾನ್ಮೆ ಆಟವನ್ನು ಆಡ್ತಾ ಇದ್ದಾನೆ ಓಟಗಳು ಬರ್ತಾ ಇಲ್ಲ ತಡದ ಗಳಿಕೆ ಕೂಡ ನಾಲ್ಕನೇ ಸ್ಥಗಿತವನ್ನು ಕಾಣ್ತಾವೆ ರೂಪೇಶ ಹೆಸ್ತಗಾರಿಕಾ ಪೀಠದಲ್ಲಿ ಮತ್ತೆ ಬೀಸುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾನೆ ದಾಡು ಚೆಂಡಿನ ಸಂಪರ್ಕ ಬರ್ತಾ ಇಲ್ಲ ಚಿಕ್ಕಿ ರೂಪದಲ್ಲಿ ಮೂಡಿ ಬರ್ತಾವೆ ಚೆಂಡು ಈ ಹಂತದಲ್ಲಿ ಅಂತಿಮ ಅಂತಿಮ ಸ್ಥಳ ಬಾಕಿ ಇಳ್ತಾವೆ ಮತ್ತೆ ಜಾಣ್ಮೆ ಸೇತ ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ ಚುಕ್ಕಿ ರೂಪದಲ್ಲಿ ಮೂಡಿ ಬರ್ತಾವೆ ಚೆಂಡು ಅದೃಷ್ಟಗಳನ್ನ ನಿಚಿಮೆಯನ್ನು ಗೆದ್ದುಕೊಂಡಂತ ಸಾಯಿ ರೈಡರ್ಸ್ ತಂಡ ಎದುರಾಳಿ ತಂಡಕ್ಕೆ ದಾಳಿಗೆ ತನವನ್ನು ಬಿಟ್ಟುಕೊಟ್ಟು ಬಹುಶಃ ಕಟ್ಟಿ ಹಾಕುವ ಪ್ರಯತ್ನದಲ್ಲಿ ಯಶಸ್ಸನ್ನು ಪಡಿತಾ ಇದ್ದಾರೆ ಪ್ರಥಮ ಓವರ್ನಲ್ಲಿ ಕೇವಲ ನಾಲ್ಕು ಓಟಗಳನ್ನು ಮಾತ್ರ ಬಿಟ್ಕೊಡ್ತಾ ಇದ್ದಾರೆ ದ್ವಿತೀಯ ಜವಾಬ್ದಾರಿ ಮತ್ತೆ ತಂಡದ ಕಾಪ್ತಾನ ದೀಪೇಶ ಒಂದೆಡೆಯಲ್ಲಿ ಸ್ಟಾಗರ್ ಉಪಯೋಗದಲ್ಲಿ ತಂಡದ ಕಾಪ್ತಾನ ಅಭೆ ಯಮುನಾ ವಾರಿಯರ್ಸ್ ಅಭೆ ಸ್ಟಾಗರ್ ನಲ್ಲಿ ರಿವರ್ಸ್ ಮಾಡುವಂತ ಪ್ರಯತ್ನಗಳ ಮಧ್ಯೆ ಓಟಗಳು ಬರ್ತಾ ಇಲ್ಲ ಪರ್ಫೆಕ್ಟ್ ಓಟಗಳು ಬರ್ತಾ ಇಲ್ಲ ಚುಕ್ಕಿ ರೂಪದಲ್ಲಿ ಮೂಡಿ ಬರ್ತಾವೆ ಚೆಂಡು ದಾಂಡು ಚೆಂಡಿನ ಸಂಪರ್ಕಗಳು ಕಾಣ್ತಾ ಇಲ್ಲ ಮತ್ತೆ ಸುಂದರತೆ ಎಸೆತ ಓಟಗಳಿಗೆ ಅವಕಾಶವನ್ನ ಮಾಡಿಕೊಡ್ತಾ ಇಲ್ಲ ದೀಪೇಶ ಕಟ್ಟಿ ಹಾಕುವ ಪ್ರಯತ್ನ ಯಶಸ್ಸನ್ನ ಪಡಿತಾ ಇದ್ದಾನೆ ಮತ್ತೆ ದೀಪೇಶ ತನ್ಮೂಲಕವಾಗಿ ಅಗಲ ಎಸ್ತಗಳು ವೈಡ್ ಬಾಲ್ಗಳ ಘೋಷಣೆ ಒನ್ ಪ್ಲಸ್ ಒನ್ ಅವಳಿ ಓಟಗಳ ಪೂರೈಕೆ
ಮತ್ತೆ ಸುಂದರತೆ ಎಸೆತ, ಗೂಟ ರಕ್ಷಣೆಯಲ್ಲಿ ವೈಫಲ್ಯ, ತನ್ಮೂಲಕವಾಗಿ ವಾಲ್ ಡಿಕ್ಲೇರ್ಡ್ ಎಂಬ ಘೋಷಣೆ ಕೂಡ ಬರ್ತಾವೆ. ಆ ನಿಟ್ಟಿನಲ್ಲಿ ತನ್ನ ಗಳಿಕೆ ಕೂಡ ಏಳು ರಥ ಸಾಕ್ತಾವೆ. ಮತ್ತೆ ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ, ಚುಕ್ಕೇಸ್ತಗಳು ಮಾತ್ರ ಬರ್ತಾವೆ. ದೀಪೇಶ ಮತ್ತೆ ಸುಂದರ ದೇಸ್ತಗಳು ಒಟ್ಟುವಟಗಳ ಪೂರೈಕೆ ಕೂಡ ಬರ್ತಾವೆ. ಅಂತಿಮ ಎಸ್ತಗಳು ಮಾತ್ರ ಬಾಕಿ ಉಳ್ತಾವೆ. ಚುಕ್ಕಿ ರೂಪದಲ್ಲಿ ಮೂಡಿ ಬರ್ತಾವೆ ಚೆಂಡು, ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ತಂಡದ ಗಳಿಕೆ ಎಂಟರಲ್ಲೇ ಸ್ಥಗಿತವನ್ನ ಕಾಣ್ತಾ ಇದೆ. ನಮ್ಮೊಂದು ಪಾದ್ಯಾಟವನ್ನ ವೀಕ್ಷಣೆ ಮಾಡಲು ಬಂದಿದ್ದಾರೆ ನಂದಿನಿ ಕ್ರಿಕೆಟ್ ತಂಡದ ಅಧ್ಯಕ್ಷರು ಪುರುಷೋತ್ತಮ ರವರು. ದಯಮಾಡಿ ಮುಖ್ಯ ವೇದಿಕೆ ಬಂದು ಆಸನವನ್ನು ಸ್ವೀಕಾರ ಮಾಡಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ತಮಗೆ ಸ್ವಾಗತವನ್ನ ಕೂಡ ಈ ಒಂದು ಕರಾವಳಿ ಪ್ರೀಮಿಯರ್ ಲೀಗ್ ಕಡೆಯಿಂದ ಕೇಳ್ತಾ ಇದ್ದೇವೆ. ನಂದಿನಿ ಕ್ರಿಕೆಟ್ ತಂಡದ ಪುರುಷೋತ್ತಮ್ ಮತ್ತೆ ಶಾರ್ಟ್ ಆಗಿ ಬಿದ್ದ ಚೆಂಡು ಬೀಸುವಂತ ಯತ್ನ, ತನ್ಮೂಲಕವಾಗಿ ಸೀಮಾ ರೇಖೆ ಹೊರಭಾಗದಲ್ಲಿ ಸಿಕ್ಸರ್. ಸಿಕ್ಸರ್ ನ ಮುಖಾಂತರವಾಗಿ ತಳೆದ ಗಳಿಕೆ ಕೂಡ ಹದಿನಾಲ್ಕರ ಸಾಕ್ತಾವೆ. ಅಭಿದಾಂಡು ತೃತೀಯ ಓವರ್ ನಲ್ಲಿ ಕೊಂಚ ಮಟ್ಟಿಗೆ ಗರ್ಜಿಸ್ತಾವೆ. ಮತ್ತೆ ಬಿರುಸಿನ ಹೊಡೆತ, ತನ್ಮೂಲಕವಾಗಿ ಕ್ಯಾಚ್ ಅನ್ನ ಕೈ ಚೆಲ್ತಾ ಇದ್ದಾರೆ. ಅಭಿಗೆ ಜೀವದಾನ ಲಭಿಸ್ತಾ ಇದೆ. ಭಾವಿಷ ಜೀವಾಧಾರದ ಲಾಭಾಂಶವನ್ನ ಆದ್ಯಾವ ರೀತಿ ಪಡೆತಾ ಕಾದೋಡ್ಬೇಕಾಗಿದಷ್ಟೇ. ಒಂದೆಡೆಯಲ್ಲಿ ಹದ್ದಿನ ಗಡಿಯ ತೀರ್ಪುದಾರರು ನಿತ್ಯ ಬೈಕಂಪಾಡಿ, ಅದೇ ರೀತಿಯಾಗಿ ಯಶವಂತ ಯಶು ಸಸಿತ್ಲು ಹೂದರಿಯ ನಷ್ಟವಿಲ್ಲದೆ ಹದಿನಾರು ಓಟವನ್ನ ಕೂಡಿ ಹಾಕ್ತಾ ಇದ್ದಾರೆ. ಅಭಿಯಾಗಿನ ನಿಶಾಂತ್ ಜೋಡಿ ಲೆಫ್ಟ್ ರೈಟ್ ಈ ಹಂತದಲ್ಲಿ ಮತ್ತೆ ತೃತೀಯ ಎಸೆತಕ್ಕಾಗಿ ಸುಳು. ಮತ್ತೆ ಶಾರ್ಟ್ ಆಗಿ ಬಿದ್ದ ಚೆಂಡು ಬಿರುಸಿನ ಹೊಡೆತ, ತನ್ಮೂಲಕವಾಗಿ ಕೇವಲ ಒನ್ ಡಿಕ್ಲೇರ್ಡ್ ಎಂಬ ಘೋಷಣೆ ಕೂಡ ಬರ್ತಾವೆ. ಡಿಕ್ಲೇರ್ ನ ಮುಖಾಂತರವಾಗಿ ತನ್ನ ಗಳಿಕೆ ಹದಿನೇಳು. ಅಂತಿಮ ಮೂರು ಎಸ್ತಗಳು ತೃತೀಯ ವಾರ ಮುಕ್ತಾಯಕ್ಕೆ ಬಾಕಿ ಉಳಿತಾವೆ. ಅಭಿಗೆ ಸದ ಚೆಂಡು ಬಿರುಸಿನ ಹೊಡೆದಕ್ಕೆ ಕೈಯನ್ನು ಹಾಕ್ತಾ ಇದ್ದಾನೆ. ತನ್ಮೂಲಕವಾಗಿ ನೋ ಬಾಲ್ ಎಂಬ ತೀರ್ಪು ಬರ್ತಾ ಇದೆ. ಸೀಮಾ ರೇಖೆ ಹೊರ ಭಾಗವನ್ನು ಕ್ರಮಿಸ್ತಾ ಇದೆ ಸಿಕ್ಸರ್. ಸಿಕ್ಸರ್ ನ ಮುಖಾಂತರವಾಗಿ ತಂಡದ ಗಳಿಕೆ ಕೂಡ 24. ಫ್ರೀ ಹಿಟ್ ಚಾಲ್ತಿ ಇರುತ್ತದೆ, ಗಮನಿಸಬೇಕು ಫ್ರೀ ಹಿಟ್ ಲಾಭಾಂಶ. ಮತ್ತೆ ಸುಂದರತೆ ಎಸೆತ, ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಕೊಂಚ ಮಟ್ಟಿನಲ್ಲಿ ಕಂಬ್ಯಾಕ್ ಮಾಡುವ ಪ್ರಯತ್ನ. ಒಂದೆರಡೆಯಲ್ಲಿ ಗೂಟ ರಕ್ಷಣೆ ವಿಭಾಗದಲ್ಲಿ ರೂಪಿ ಅಂತಿಮ ವ್ಯವಸ್ಥೆಗಳು ಬಾಕಿಲ್ಲ.
ಮತ್ತೆ ಜಾಣ್ಮೆ ಹೊಡೆತ ಒಂಟು ಓಟಗಳ ಪೂರೈಕೆ, ಅವಳಿ ಓಟಕ್ಕೆ ಎತ್ತ ಎತ್ತಗಳ ಮಧ್ಯೆ ಅವಳಿ ಓಟಗಳ ಪೂರೈಕೆ ಕೂಡ ಕಾಣ್ತಾ ಇದೆ. ತ್ರಿವಳಿ ಓಟಕ್ಕೆ ಮತ್ತೆ ಯತ್ನ. ಈ ಹಂತದಲ್ಲಿ ಕ್ಷೇತ್ರ ರಕ್ಷಣೆ ವೈಫಲ್ಯ, ತ್ರಿವಳಿ ಓಟಗಳ ಪೂರೈಕೆ. ಈ ಹಂತದಲ್ಲಿ ಅಂತಿಮ ಎಸ್ತಗಳು ಬಾಕಿ ಉಳಿತಾವೆ. ತಂಡದ ಗಳಿಕೆ ಕೂಡ 27 ಸಾಕ್ತಾವೆ. ಮತ್ತೆ ಬಿರುಸಿನ ಹೊಡೆದಕ್ಕೆ ಕೈಯನ್ನು ಹಾಕ್ತಾ ಇದ್ದಾರೆ ಲೆಫ್ಟ್ ನಿಶೋ ಸೀಮಾ ರೇಖೆ ಹೊರಭಾಗದಲ್ಲಿ ಸಿಕ್ಸರ್. ನಮ್ಮೊಂದಿಗೆ ಈ ಒಂದು ಪಂದ್ಯಾಟವನ್ನು ವೀಕ್ಷಣೆ ಮಾಡಲು ಬಂದಿದ್ದಾರೆ ವಿಶ್ವನಾಥ್ ಎಚ್ ಪಿ ಸಿ ಎಲ್. ದಯವಿಟ್ಟು ಮುಖ್ಯ ವೇದಿಕೆಗೆ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ನಮಗೆ ಸ್ವಾಗತವನ್ನ ಕೂಡ ಬಯಸ್ತಾ ಇದ್ದೇವೆ. ಇದೊಂದು ಪಂದ್ಯ ವೀಕ್ಷಣೆಯಲ್ಲಿ ನಮ್ಮ ಜೊತೆಗೆ ವಿಶ್ವನಾಥ್ ಎಚ್ ಪಿ ಸಿ ಎಲ್ ಅವರ ಒಂದು ಪಂದ್ಯ ವೀಕ್ಷಣೆ ಇದ್ದಾರೆ ಸರ್. ತಮಗೆ ಒಂದು ಸಂದರ್ಭದಲ್ಲಿ ಕೆ ಪಿ ಎಲ್ ಕರಾವಳಿ ಪ್ರೀಮಿಯರ್ ಲೀಗಿನ ತಂಡದ ಅಧ್ಯಕ್ಷರ ಪರವಾಗಿ, ಸರ್ವ ಸದಸ್ಯರ ಪರವಾಗಿ, ಕ್ರೀಡಾ ರಸಿಕರ ಪರವಾಗಿ ತುಂಬಾ ಹೃದಯದ ಹೃದಯಾಂತರವಾಗಿರತಕ್ಕಂಥ ಸ್ವಾಗತವನ್ನು ಕೋರ್ತಾ ಇದ್ದೇವೆ ಸರ್. ದಯವಿಟ್ಟು ಭವ್ಯ ವೇದಿಕೆ ಮುಂಭಾಗಕ್ಕೆ ಬಂದು ತಮ್ಮ ಆಸನವನ್ನು ಸ್ವೀಕರಿಸಿಕೊಳ್ಬೇಕಾಗಿ ವಿನಂತಿಯನ್ನು ಕೋರ್ತಾ ಇದ್ದೇವೆ. ಒಟ್ಟು ಮಿಥುನ್ ಬೈಕಂಪಾಡಿ ಪ್ರಕಾಶ ಕುಮಾರ್ ನಿಸರ್ಗ ಇವರು ಕೂಡ ಒಂದು ಪಂದ್ಯ ವೀಕ್ಷಿಸಿದ್ದಾರೆ ಸರ್. ತಮ್ಮನ್ನು ಕುಡಿಯುವ ಸಂದರ್ಭದಲ್ಲಿ ಕರಾವಳಿ ಪ್ರೀಮಿಯರ್ ಲೀಗ್ ಪರವಾಗಿ ಅತ್ಯಂತ ಪ್ರೀತಿಪೂರ್ವಕವಾಗಿರತಕ್ಕಂಥ ಸ್ವಾಗತವನ್ನು ಕೋರ್ತಾ ಇದ್ದೇವೆ ಸರ್. ದಯವಿಟ್ಟು ಭವ್ಯ ವೇದಿಕೆ ಮೇಲ್ಭಾಗಕ್ಕೆ ಬಂದು ತಮ್ಮ ಆಸೀನವನ್ನು ಸ್ವೀಕರಿಸಿಕೊಂಡು ಪಂದ್ಯ ವೀಕ್ಷಿಸಬೇಕಾಗಿದೆ ಅಂತ ಕೋರ್ತಾ ಇದ್ದೇವೆ. ಭರವಸೆ ಲೆಫ್ಟ್ ಆಟಗಾರ ಅಶ್ವಿನಿಕ್ಸ್ ಈ ಒಂದು ಹಂತದಲ್ಲಿ ಮುಕ್ತಾಯವನ್ನ ಕಾಣ್ತಾ ಇದ್ದೇವೆ. ಓದೆಡಲೆ ಅಬೆ ಕ್ರೀಸ್ನಲ್ಲಿ ಇನ್ನು ಜೀವಂತ. ಮತ್ತೆ ಬಿರುಸಿನ ಹೊಡೆದಕ್ಕೆ ಕೈಯನ್ನು ಹಾಕ್ತಾ ಇದ್ದಾನೆ. ಒಂಟು ಓಟಗಳ ಪೂರೈಕೆ, ಅವಳಿ ಓಟಕ್ಕೆ ಎತ್ತ ಎತ್ತಗಳ ಮಧ್ಯೆ ಅವಳಿ ಓಟಗಳ ಪೂರೈಕೆ ಕೂಡ ಕಾಣ್ತಾ ಇವೆ. ಈ ಒಂದು ಹಂತದಲ್ಲಿ ಅವಳಿ ಓಟಗಳ ಮುಖಾಂತರವಾಗಿ ತನ್ನದು ಗಳಿಕೆ ಕೂಡ 36 ಸಾಕ್ತಾವೆ. ಮತ್ತೆ ಬೀಸುವ ಯತ್ನ, ಓಟಗಳು ಬರ್ತಾ ಇಲ್ಲ, ಚುಕ್ಕಿ ರೂಪದಲ್ಲಿ ಮೂಡಿ ಬರ್ತಾವೆ ಚೆಂಡು. ಮತ್ತೆ ಒಟ್ಟು ಓಟಗಳ ಪೂರೈಕೆ, ಅವಳಿ ಓಟಕ್ಕೆ ಎತ್ತವನ್ನು ಮಾಡ್ತಾ ಇದ್ದಾರೆ. ಭವಿಷ್ಯ ಅವಳಿ ಓಟಗಳ ಶಾರ್ಟ್ ಎಂಬ ತೀರ್ಮಾನ ಕೂಡ ಬರ್ತಾವೆ. ಒಂದು ಶಾರ್ಟ್ ಎಂಬ ತೀರ್ಮಾನ ಕೂಡ ಬರ್ತಾವೆ. ಭವಿಷ್ಯ ಹದ್ದಿನ ಕಣ್ಣಿನ ತೀರ್ಪುದಾರರು ನಮ್ಮೊಂದಿಗಿದ್ದಾರೆ. ತಂಡದ ಗಳಿಕೆ 37. ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಓವರ್ ನ ಮುಕ್ತಾಯ, 4 ಓವರ್ ಮುಕ್ತಾಯಕ್ಕೆ ತಂಡದ ಒಟ್ಟು ಮೊತ್ತ 37. ಗೌರವಾನ್ವಿತ ಮೊತ್ತವನ್ನ ದಾಖಲು ಮಾಡುವ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಸೂರ್ಯಕಾಚನ್ ಇವರು 3 ವಿಕೆಟ್ ಪಡೆದುಕೊಂಡಲ್ಲಿ 5,000 ರೂಪಾಯಿಯ ಕೊಡುಗೆ ಕೂಡ ಇದೆ. ಆಕಾಶ್ ದುಬೈ ಹಾಗೆ ಪುನೀತ್ ದುಬೈ ಇವರಿಂದ 3 ವಿಕೆಟ್ ಅನ್ನ ಪಡೆದುಕೊಂಡ್ರೆ 5,000 ರೂಪಾಯಿ ಕೊಡುಗೆ ಸೂರ್ಯಕಾಚನ್ ಇವರಿಗಿದೆ. ಗಮನಿಸಬೇಕು. ಮತ್ತೆ ಜಾಣ್ಮೆ ಎಸೆತ, ತನ್ನ ಮೂಲಕವಾಗಿ ಒಟ್ಟು ಓಟಗಳ ಪೂರೈಕೆ, ವೈಯಕ್ತಿಕ 22 ಓಟಗಳನ್ನು ಕುಡಿ ಹಾಕಿದಂತ ಅಭಿ ಸ್ಟೈಗರ್ ನಲ್ಲಿ ಫೈನಲ್ ಹಂತದಲ್ಲಿ ಲೆಕ್ಕಾಚಾರದ ಆಟವನ್ನ ಆಡ್ತಾ ಇದ್ದಾನೆ. 5 ಎಸ್ತಗಳು ಬಾಕಿ ಉಳಿತಾ ಇದೆ. ಅದ್ಯಾವ ಮೊತ್ತವನ್ನ ಕಲೆ ಹಾಕ್ತಾರಂತ ಕಾದ್ ನೋಡ್ಬೇಕಾಗಿದೆ. ಬಹುಶಃ 50 ಮೊತ್ತವನ್ನ ಹೇಳಿದ್ರು. ಈ ಹಂತದಲ್ಲಿ ಯಾವ ಮೊತ್ತವನ್ನ ಕಲೆ ಹಾಕ್ತಾರಂತ ಕಾದ್ ನೋಡ್ಬೇಕಾಗಿದೆ ಅಷ್ಟೇ. ಮತ್ತೆ ಶಾರ್ಟ್ ಆಗಿ ಬಿದ್ದ ಚೆಂಡು ಬೀಸುವಂತ ಪ್ರಯತ್ನಗಳ ಮಧ್ಯೆ ಓಟಗಳು ಬರ್ತಾ ಇಲ್ಲ. ದಾಡು ಚೆಂಡಿನ ಸಂಪರ್ಕ ಬರ್ತಾ ಇಲ್ಲ, ಚಿಕ್ಕಿ ರೂಪದಲ್ಲಿ ಮೂಡಿ ಬರ್ತಾವೆ ಚೆಂಡು.
ತಂಡದ ಗಳಿಕೆ 38, 4 ಚೆಂಡುಗಳು ಬಾಕಿ ಉಳಿತಾವೆ. ಪ್ರಥಮ ಇನ್ನಿಂಗ್ಸ್ ಮುಕ್ತಾಯಕ್ಕೆ ಮತ್ತೆ ಶಾರ್ಟ್ ಆಗಿ ಬಿದ್ದ ಚೆಂಡು ಬಿರಿಸಿನ ಹೊರತ ತನ್ಮೂಲಕವಾಗಿ ಒಂಟೋಟಗಳ ಪೂರೈಕೆ ಅವಳಿ ಓಟಕ್ಕೆ ಯತ್ನ, ಯತ್ನಗಳ ಮಧ್ಯೆ ಅವಳಿ ಓಟಗಳ ಪೂರೈಕೆ ಕೂಡ ಕಾಣ್ತಾ ಇದೆ. ತ್ರಿವಳಿ ಓಟಕ್ಕೆ ಯತ್ನವನ್ನು ಮಾಡ್ತಾ ಇದ್ದಾರೆ. ಭವಿಷ್ಯ ತ್ರಿವಳಿ ಓಟಗಳ ಪೂರೈಕೆ ಕೂಡ ಕಾಣ್ತಾ ಇದ್ದೇವೆ. ಆ ನಿಟ್ಟಿನಲ್ಲಿ ತನ್ನದು ಗಳಿಕೆ ಕೂಡ 41 ಸಾಕ್ತವೆ. ಅಂತಿಮ 3 ಚೆಂಡುಗಳು ಪ್ರಥಮ ಇನ್ನಿಂಗ್ಸ್ ಮುಕ್ತಾಯಕ್ಕೆ ಬಾಚಿ ಉಳಿತಾವೆ. ಅದ್ಯಾವ ಮೊತ್ತವನ್ನು ಕಲೆಕ್ಟ್ ಆಗ್ತಾ ಇರುತ್ತೆ, ಕಾದು ನೋಡ್ಬೇಕಾಗಿದೆ ಅಷ್ಟೇ. ಮತ್ತೆ ಸಂತೋ ಎಸ್ತಗಾರಿಕಾ ಪೀಠದಲ್ಲಿ ರಟ್ಟ ಮಾರ್ಕೆ ಮಾದರಿಯಲ್ಲಿ ಮತ್ತೆ ಹುಲ್ಲಾಗಿ ಬಿದ್ದ ಚೆಂಡು ಬಿರುಸಿನ ಹೊರತ ಚೆಂಡು ಸೀಮಾರೇಖೆ ಹೊರಭಾಗದಲ್ಲಿ ಸಿಕ್ಸರ್ ನ ಮುಖಾಂತರವಾಗಿ 47, 2 ಓಟಗಳು, 3 ಓಟಗಳು ಬಾಕಿ ಇದೆ. ಭವಿಷ್ಯ ಅಭಿಯವರ ಭವಿಷ್ಯ ನಿಜವಾಗ್ತದ ಇಲ್ವಂತ ಕಾದ್ ನೋಡ್ಬೇಕಾಗುವ ಸಮಯ. ಮತ್ತೆ ಬೀಸುವಂತ ಯತ್ನ, ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ತನ್ಮೂಲಕವಾಗಿ ರನ್ ಔಟ್ ಅಭಿನಿಕ್ಸ್ ಮುಕ್ತಾಯ. ವೈಯಕ್ತಿಕ 25 ಓಟವನ್ನ ತಮ್ಮ ತಂಡಕ್ಕೆ ನೀಡ್ತಾ ಇದ್ದಾರೆ ಅಭಿ. ತಂಡದ ಕಾಪ್ತಾನ ಫೈನಲ್ ಹಂತದಲ್ಲಿ ಉತ್ತಮವಾದ ಆಟ, ವೈಯಕ್ತಿಕ 25 ಓಟವನ್ನ ಕೂಡಿ ಹಾಕ್ತಾ ಇದ್ದಾರೆ. ಕೊನೆಯ 1 ಎಸೆತ ಮಾತ್ರ ಬಾಕಿ ಉಳಿತಾವೆ. ತಂಡದ ಗಳಿಕೆ 47. ಅವರ ಜಾಗವನ್ನು ತುಂಬಲು ಇನ್ನೂ ಆಟಗಾರ ರಿತಿಕ್. ತನ್ಮೂಲಕವಾಗಿ ಮತ್ತೆ ರನ್ ಔಟ್ಗೆ ಬಲಿ ಆಗ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ 38 ಓಟದ ಅವಶ್ಯಕತೆ. ಫೈನಲ್ ಪಂದ್ಯಾಟದಲ್ಲಿ ಭವಿಷ್ಯ ತಂಡದ ಕಾಪ್ತಾನ ಉತ್ತಮ ರೀತಿಯ ಆಟವನ್ನು ಆಡಿದಂತ ಆಟಗಾರ ಅಭಿ. ವೈಯಕ್ತಿಕ 25 ಓಟಗಳನ್ನ ತಂಡಕ್ಕೆ ಕೂಡಿ ಹಾಕಿದ್ರು. ಅದೇ ರೀತಿಯಾಗಿ ಮುಂದಿನ ಹಂತದ ವಿದ್ಯಮಾನಕ್ಕಾಗಿ ಇದೀಗಾಗಲೇ ಡಿಜೆ ಧನ್ಯವಾದಗಳು. ಇದೀಗಾಗಲೇ ಮಟ್ಟಿಗೆ ಬಂದ ವೀಕ್ಷೆಯಲ್ಲಿ ಓಮನ್ ಇಂಡಿಯಾ ಅಧ್ಯಕ್ಷರು ಭಗವತಿ ದೇವಸ್ಥಾನ ಇವರು ಇವನ್ನು ಪಂದ್ಯಾಟದ ವೀಕ್ಷಣೆ ಸತಮಾನ. ಇವನ್ ಸಂದರ್ಭದಲ್ಲಿ ಕೆಪಿಎಲ್ ಆವೃತ್ತಿ 4 ಅದ್ದೂರಿಯಾಗಿರ್ತಕ್ಕಂಥ ಒಂದು ಕ್ರೀಡಾ ಪಂದ್ಯಾಟಕ್ಕಾಗಿ ಆಡುವಂತ ಪ್ರತಿ ಬರುವ ಕ್ರೀಡಾಪಟುಗಳ ಪರವಾಗಿ, ಕ್ರೀಡಾ ರಸಿಕರ ಪರವಾಗಿ, ತಂಡದ ಕಪ್ತಾನ ಪರವಾಗಿ, ತಂಡದ ಅಧ್ಯಕ್ಷರ ಪರವಾಗಿ ಅತ್ಯಂತ ಪ್ರೀತಿಪೂರ್ವಕವಾಗಿರ್ತಕ್ಕಂಥ ಸ್ವಾಗತ ಸುಸ್ವಾಗತ ಕೋರ್ತಾ ಇದ್ದೇವೆ ಸರ್. ದಯವಿಟ್ಟು ಭವ್ಯ ವೇದಿಕೆ ಮೇಲ್ಭಾಗಕ್ಕೆ ಬಂದು ತಮ್ಮ ಆಸನವನ್ನು ಸ್ವೀಕರಿಸಿಕೊಂಡು ಪಂದ್ಯಾಟವನ್ನು ವೀಕ್ಷಿಸಬೇಕಾಗಿದೆ ಅಂತ ಕೋರ್ತಾ ಇದ್ದೇವೆ. ಇವತ್ತು ಪಂದ್ಯಾಟದಲ್ಲಿ ಸೂರ್ಯಕಾಚನ್ ಇವರು 3 ವಿಕೆಟ್ ಪಡೆದುಕೊಂಡಲ್ಲಿ ಪುನೀತ್ ದುಬೈ ಹಾಗೇನೆ ಆಕಾಶ್ ದುಬೈ ಇವರಿಂದ 500 ರೂಪಾಯಿ ಕೊಡುಗೆ ಇದೆ, ಗಮನಿಸಬೇಕು. ಮುಂದಿನ ಹಂತದ ವಿದ್ಯಮಾನಕ್ಕಾಗಿ ಅಫೇಲ್ ಗುತ್ತಗಾಡು. ಧನ್ಯವಾದಗಳು ಮಿಥುನ್ ಬೈಕ್ ಕಂಪೌಂಡ್ ಅವರೇ. ನೇರ್ತಂತ ಕ್ರೀಡಾಭಿಮಾನಿಗಳೇ, ಮೆಗಾ ಫೈನಲ್ ಪಂದ್ಯಾಟ ಅಂಗ ಬಲಭಾಗದಲ್ಲಿ ಸಾಗಿ ಬರ್ತಾ ಇದೆ. ಮುಕ್ತ ಕಣದ ಆರಂಭಿಕ ಇನ್ನಿಸ್ಗಳ ಬಳಿಕ ತಂಡದ ಕಪ್ತಾನರ ಭರವಸೆ ಹೊಂದಿತ್ತು, 50 ಓಟವನ್ನು ಗಳಿಸಬೇಕೆಂಬತಕ್ಕಂಥ ಇರಾದೆಯಲ್ಲಿದ್ರು. ಆದ್ರೂ ಕೂಡ ಇರಾದೆ ತಪ್ಪಾಗಲಿಲ್ಲ, ಕಾರಣ 47 ಓಟವನ್ನು ದಾಖಲಿಸಿಕೊಂಡು ಸರಿ ಸುಮಾರು 48 ಸರಿ ಸವಾಲನ್ನಾಗಿ ಬಿಟ್ಕೊಡ್ತಾ ಇದ್ದಾರೆ. ಕಾದೊಡ್ಬೇಕಾಗಿದೆ.
ಮೂವತ್ತು ಸ್ಥಿಗಳ ಮಧ್ಯೆ 48 ಓಟವನ್ನು ದಾಖಲು ಬೆನ್ನಡಬೇಕಾಗಿರ್ತಕ್ಕಂಥ ಅನಿವಾರ್ಯತೆಯಲ್ಲಿ ಇವಾಗ ಸಾಯಿ ರೈಡರ್ಸ್ ತಂಡ ಅಂಕರ ಬಲಪ್ರದೇಶವನ್ನು ಆಟಗಾರರು ಪಡ್ಕೊಳ್ತಾ ಇದ್ದಾರೆ. ಅದ್ಯಾವ ರೀತಿ ಪಂದ್ಯಾಟ ಮುಂದುವರಿಕೆ ಪಡ್ಕೊಳ್ತಾ ಎಂಬುದಕ್ಕಿಂತ ಪ್ರಶ್ನೆ ಕೂಡ ಮೂಡಿ ಬರ್ತಾ ಇದೆ. ನೋಡಿದಂತಕ್ಕಿಂತ ಕ್ರೀಡಾಭಿಮಾನಿಗಳೇ, ನಂಬಿಕೆ ಇಲ್ಲದ ಕಡೆ, ನಂಬಿಕೆ ಇಲ್ಲದ ಕಡೆ ವಾದ ಮಾಡಬೇಡಿ, ತಪ್ಪು ಇಲ್ಲದ ಕಡೆ ತಲೆ ತಗ್ಗಿಸಬೇಡಿ, ನಂಬಿಕೆ ಇಲ್ಲದ ಕಡೆ ವಾದ ಮಾಡಬೇಡಿ, ತಪ್ಪು ಇಲ್ಲದ ಕಡೆ ತಲೆ ತಗ್ಗಿಸಬೇಡಿ, ಬೆಲೆ ಇಲ್ಲದ ಕಡೆ ಪ್ರೀತಿಯನ್ನ ಯಾವತ್ತಿಗೂ ಬಯಸಬೇಡಿ ಅನ್ನತಕ್ಕಂಥ ಸುಂದರವಾದ ವಾಕ್ಯವನ್ನು ಇಟ್ಟುತ್ತಾ ಕೊನೆಯ ಹಂತದ ಫೈನಲ್ ಪಂದ್ಯಾಟಕ್ಕಾಗಿ ದ್ವಿತೀಯ ಇನ್ನಿಂಗ್ಸ್ಗೆ ಚಲನವನ್ನು ಇಟ್ಕೊಳ್ತಾ ಇದ್ದಾವೆ. ದಯವಿಟ್ಟು ಮೂವತ್ತು ಚೆಂಡುಗಳ ಮಧ್ಯೆ 48 ಓಟಗಳು ಬೇಕಾಗಿದೆ ಚಾಂಪಿಯನ್ ಪಟ್ಟವನ್ನು ಅಲಂಕರಿಸಲು. ಲೆಕ್ಕಾಚಾರದ ಪಂದ್ಯಾಟ ಅಂಕಣ ಬಲಭಾಗದಲ್ಲಿ ಸಾಗಿ ಬರ್ತಾ ಇದೆ. ಸಾಯಿ ರೈಡರ್ಸ್ ಪರವಾಗಿ ಆರಂಭಿಕ ಆಟಗಾರರು ಸೈಕಾನ್ ವಿಭಾಗದಲ್ಲಿ ರೂಪೇಶ್, ನೋಸಿಗರ್ ವಿಭಾಗದಲ್ಲಿ ಸೋನು. ಕಾದ್ ನೋಡ್ಬೇಕಾಗಿದೆ ತಂಡದ ಭರವಸೆ ಆಟಗಾರ, ಕಪ್ತಾನ ಇಟ್ಟಂತ ಭರವಸೆ ಆಟಗಾರ ರೂಪೇಶ್. ಆ ಭರವಸೆಯವನ್ನ ಕಪ್ತಾನರ ಭರವಸೆ ಎಷ್ಟರ ಮಟ್ಟಿಗೆ ಉಳಿಸಿಕೊಡುತ್ತಾರೆ ಎಂಬತಕ್ಕಂಥ ಪ್ರಶ್ನೆ ಮೂಡಿ ಬರ್ತಾ ಇದೆ. ತೀರ್ಪುಗಾರ ಒಂದು ನಿಮಿಷ. ಎಸ್ ತೀರ್ಪುಗಾರ ಗ್ರೀನ್ ಸಿಗ್ನಲ್ ಶಿರು ನಿಶಾನೆ. ಸೈಕಲ್ ವಿಭಾಗದಲ್ಲಿ ರೂಪೇಶ್, ನಾಸಿಗರ್ ವಿಭಾಗದಲ್ಲಿ ಸೋನು. ಹೊಸಗಾರಿಕೆ ಬಿಡದಲ್ಲಿ ಅವಿನಾಶ್ ಹೆಸರಿಗಿಂತ ಮೊದಲನೇ ಚಂಡು. ಫೈನ್ ಫುಡ್ ಆಡುವಂತ ಪ್ರಯತ್ನ ನಡುವೆ ಫೈನ್ ವಿಭಾಗದಲ್ಲಿ ಗಲ್ಲಿ ವಿಭಾಗದಲ್ಲಿ ಬಂಡಿಕ್ಲಾರ್ ಎಂಬ ಸೂಚನೆ ಅವರು ಪಡ್ಕೊಳ್ತಾ ಇದೆ. ಒಂಟಿ ಓಟಗಳ ಸೇವೆಗಳ ಮುಖ್ಯವಾಗಿ ತಂಡದ ಖಾತೆ ಇವಾಗ ಶುಭಾರಂಭವನ್ನು ಕೂಡ ಪಡ್ಕೊಳ್ತಾ ಇದೆ. ಎರಡನೇ ಚಂಡು, ಪರ್ಫೆಕ್ಟ್ ಕಲೆಕ್ಷನ್ ಫ್ರಮ್ ದಿ ಬ್ಯಾಟ್ ಆಫ್ ರೂಪೇಶ್. ತಂಡದ ಕಪ್ತಾನರ ಭರವಸೆ ಆಟಗಾರ ಇದು, ಭರವಸೆವನ್ನ ಉರಿಸಿಕೊಡುವುದರಲ್ಲಿ ಯಶಸ್ವಿಯನ್ನು ಪಡ್ಕೊಳ್ತಾ ಇದ್ದಾರೆ. ಎದುರಿಸಿರತಕ್ಕಂಥ ಎರಡನೇ ಚಂಡಿಗೆ ಭರ್ಜರಿ ಆಗಿರ್ತಕ್ಕಂಥ ಕವರ್ಸ್ ಮೇಲ್ಭಾಗಕ್ಕೆ ಸಿಕ್ಸರ್ ದಾಖಲಿಸ್ತಾ ಇದ್ದಾರೆ. ಮತ್ತೆ ಸ್ವೀಪ್ ಮಾಡುವ ಪ್ರಯತ್ನ, ರಕ್ಷಣಾತ್ಮಕ ಶೈಲಿಯ ಒಳತೆ ಒಂಟಿ ಓಟಗಳು ಬುರಿಗೆ ಪಡ್ಕೊಳ್ತಾ ಇದೆ. ಅವಲ್ಲಿ ಆಟಕ್ಕೆ ಅಂತ ಈ ನಡುವೆ ತೀರ್ಪುಗಾರ ತೀರ್ಮಾನ ಬೇಕಾಗಿದೆ. ವಂಡಿಕ್ಲಾರ್ ಎಂಬ ಸೂಚನೆ ಪಡ್ಕೊಳ್ತಾ ಇದೆ. ತನ್ನ ಒಟ್ಟು ಮತ್ತು ಇವಾಗ 8 ತನ್ನದ ಖಾತೆಯಲ್ಲಿ 8 ಕಾದಾಡಬೇಕಾಗಿದೆ. ಯಾರಿಗುಂಟು ಪಂದ್ಯಾಟದ ವಿಜೇತನ ಗಂಟು ಎಲ್ಲವೂ ಪ್ರಸ್ತಾಪಕವಾಗಿ ಮೂಡಿ ಬರ್ತಾ ಇದೆ. ಅವಿನಾಶ್ ತನ್ನ ಕಾಂತಿನ ಚತುರ್ಥ ಬಾರಿ ಫುಲ್ ಟಾಸ್ ಆಗಿ ಬಿದ್ದಂತ ಚೆಂಡು ನಿರೀಕ್ಷಿತ ವಾರ್ತೆಗಳು ದಾಖಲಾತಿ ಪಡ್ಕೊಳ್ತಾ ಇಲ್ಲ. ದಂಡು ಚೆಂಡುಗಳ ಮಧ್ಯೆ ಯಾವುದೇ ರೀತಿ ಆಗಿರ್ತಕ್ಕಂಥ ಸ್ಪಷ್ಟತೆ ಪಡ್ಕೊಳ್ತಾ ಇಲ್ಲ. ಗೂಟದ ಹಿಂಬದಿಯಲ್ಲಿ ಗೂಟ ಬಾಲಕನ ಕಚ್ಚಮಟ್ಟಿಕೆಯ ವೈಫಲ್ಯದ ಮುಖ್ಯವಾಗಿ ಮತ್ತೆ ಒಂಟಿ ಓಟಗಳ ಸೇರ್ಪಡೆ ಸಾಕಿ ಬರ್ತಾ ಇದೆ. ತನ್ನ ಒಟ್ಟು ಮತ್ತು ಇವಾಗ 9 ಏ ನಡುವೆ ಉಲ್ಟ ದಂಡಿನ ಪ್ರಯೋಗ ಶೋಟ್ ಬಡ್ಕೊಂಡು ಬರೋದ ಪ್ರಯತ್ನ ನಡುವೆ ಸುಲಭ ಕ್ಯಾಚ್ ಅನ್ನು ಕೈ ಚೆಲ್ತಾ ಇದ್ದಾರೆ. ಒಂದರ ಬದಲು ಅವರಲ್ಲಿ ಓಟವನ್ನು ಬಿಟ್ಕೊಡ್ತಾ ಇದ್ದಾರೆ. ಸೋನು ಅವರಿಗೆ ಕಚ್ಚಮಟ್ಟಿಕೆ ಜೀವದಾನ ಲಭಿಸ್ತಾ ಇದೆ. ಕೋಣೆಯ ಒಂದು ಎಸ್ಗಳು ಬಾಚುರಿತಾ ಇದೆ. ರಿವರ್ಸ್ ಶಾಟ್ ಆಗಲಿ ಬರ್ಕೊಳ್ಳ ಬಲದ ಪ್ರಯತ್ನ ಸ್ವಿಚ್ ಇನ್ ಸಿಕ್ಸರ್. ಸೋನು ಬಹಳಷ್ಟು ಉತ್ತಮ ರೀತಿಯಾಗಿರ್ತಕ್ಕಂಥ ರಿವರ್ಸ್ ಸಿಕ್ಸರ್ ದಾಖಲಿಸ್ತಾ ಇದ್ದಾರೆ. ಸೋನು ನಾವು ದಾಖಲಿಸುವಂತ ಪ್ರತಿ ಒಂದು ಸಿಕ್ಸರ್ಗೂ 500 ರೂಪಾಯಿ ಘೋಷಣೆ ಇವಾಗ ಆಕಾಶ್ ದುಬೈ ಇವರು ಮಾಡ್ಕೊಳ್ತಾ ಇದ್ದಾರೆ. ಬಹುಶಃ ಸ್ವಲ್ಪ ಮುಂಚೆ ಹೇಳ್ತಾ ಇದ್ರೆ 500 ರೂಪಾಯಿ ಸಿಗ್ತಾ ಇತ್ತೇನು. ಅದೃಷ್ಟ ಸೋನನವರೇ, ಮತ್ತೊಂದು ಹೊಡೀರಿ. ಮತ್ತೆ ಬಿರುಸಿನ ಹೊಡೆತ ನಾನು
ಸತ್ರ ಪಾಲಕರ ವೈಫಲ್ಯತೆ ಮುಖ್ಯವಾಗಿ ಬೌಂಡರಿ ಆಟಗಾರ ಎಚ್ಚೆತ್ತುಕೊಳ್ಳಿ, ಸತ್ರ ಪಾಲಕರು ಗಮನಿಸಿಕೊಳ್ಳಿ. ತಮ್ಮ ಬಳಿ ಯಾರಾದ್ರೂ ಬಂದು ಅನ್ನದಾನ ಕೇಳಿದರೆ ಅನ್ನದಾನ ಕೊಟ್ಟುಬಿಡಿ, ರಕ್ತದಾನ ಕೇಳಿದರೆ ರಕ್ತದಾನ ನೀಡಿಬಿಡಿ. ಆದರೆ ಈ ಕ್ರಿಕೆಟ್ ಜಗತ್ತಿನಲ್ಲಿ ಈ ರೀತಿಯಾಗಿರತಕ್ಕಂಥ ಜೀವದಾನವನ್ನು ಮಾತ್ರ ನೀಡಬೇಡಿ. ಯಾಕಂತ ಕೇಳಿದರೆ ಫಲಿತಾಂಶ ಈಗಲಷ್ಟೇ ಕಂಡು ಬರ್ತಾ ಇದೆ. ಆರಂಭಿಕ ಕ್ಯಾಚ್ ಬಿಟ್ಟಾಗ ಭರ್ಜರಿ ಆಗಿರ್ತಕ್ಕಂಥ ಸಿಕ್ಸರ್ ದಾಖಲಿಸಿದ್ರು, ಇವಾಗ ಕ್ಯಾಚ್ ಅಲ್ಲಿಕೊಂಡು ಬೌಂಡರಿ ದಾಖಲಿಸ್ತಾ ಇದ್ದಾರೆ ಕೂಡ. ಮತ್ತೆ ನೆಟ್ಟೆ ನೆರವಳಿತಾಗಿ ಮತ್ತೊಂದು ಕ್ಯಾಚ್ ಅನ್ನು ಆಘಾತಕಾರಿ ಪಡ್ಕೊಳ್ತಾ ಇದ್ದಾರೆ, ಕ್ಯಾಚ್ ಅನ್ನು ಕೈ ಚೆಲ್ತಾ ಇದ್ದಾರೆ. ರಾಷ್ಟ್ರ ಭಾಷೆಯಲ್ಲಿ ಒಂದು ಮಾಧ್ಯಮ ಇದೆ, ಕ್ಯಾಚ್ ಮಾಡ ಮ್ಯಾಚ್ ಜೀತು, ಕ್ಯಾಚ್ ಹೊಡೆದ ಮ್ಯಾಚ್ ಬಿ ಜೋರ್ದು ಅನ್ನತಕ್ಕಂಥ ಮಾತು ರಾಷ್ಟ್ರ ಭಾಷೆಯಲ್ಲಿ ಇದೆ. ಕ್ಯಾಚ್ ಹಿಡಿದ್ರೆ ಮಾತ್ರ ಪಂದ್ಯಾಟವನ್ನ ಮೇಲ್ಗೈ ಸಾಧಿಸುವಂತ ಸಾಧ್ಯತೆಗಳಿರುತ್ತವೆ. ಆ ಲೆಕ್ಕಾಚಾರ ಬಿಟ್ಟರೆ ಬಹುಶಃ ಎದುರಲ್ಲಿ ತನ್ನ ಆಟಗಾರಿಗೆ ಅವಕಾಶವನ್ನು ಕಲ್ಪಿಸಿಕೊಟ್ರೆ ಮುಂದಿನ ಹಂತದಲ್ಲಿ ಗರ್ಜಿಸುವಂತ ಪ್ರತಿ ಒಂದು ಚೆಂಡುವಿಗೆ ಮುಳ್ಳಾಗಿ ತಮಗೆ ತಿರುವುದು ಗಮನಿಸಿಕೊಳ್ಳಿ. ತಡೆದ ಒಟ್ಟು ಮೊತ್ತ ಇವಾಗ 23. ಮತ್ತೆ ಒನ್ ಡಿಕ್ಲೇರ್ ಒಂದು ಓಟಗಳ ಸೇವೆಗಳು ಮುಖ್ಯವಾಗಿ ತಡೆದ ಒಟ್ಟು ಮೊತ್ತ ಇವಾಗ 24. ಕೊನೆಯ 7 ಹೆಸರುಗಳು ಬಾಕಿ ಇಳಿತಾ ಇದೆ. ಬೀಸುವಂತ ಪ್ರಯತ್ನ ನಿರೀಕ್ಷಿಸಿದ ಹೊರತುಗಳು ದಾಖಲಾತಿ ಪಡ್ಕೊಳ್ತಾ ಇಲ್ಲ. ಮತ್ತೆ ಚುಕ್ಕಿ ಹೆಸರುಗಳ ಸೇರ್ಪಡೆ ಕೂಡ ಗಂಗಾಧರ ಗುರಿಕಾರರ್ ಏ ನಡುವ ರಿವರ್ಸ್ ದಾಖಲಾತಿ ಪಡ್ಕೊಳ್ಳಬಲ್ಲ ಪ್ರಯತ್ನ ನಡುವ ಮಿಡಾನ್ ಮೇಲ್ಭಾಗದಲ್ಲಿ ಬಿಗ್ ಬಿಗ್ ಸಿಕ್ಸ್ ಚಲು ಸೀಮಾರಿಗೆ ಹೊರಭಾಗಕ್ಕೆ ಕ್ರಮಿಸ್ತಾ ಇದೆ. ಆ ರೋಟ್ಗಳ ಸೇರ್ಪಡೆ ಕೂಡ ದಯವಿಟ್ಟು ತೀರ್ಪುಗಳ ಸಮ್ಮತಿ ಪಡ್ಕೊಳ್ಳಿ. ಅಂಪೈರ್ ನ ತೀರ್ಮಾನ ಗಂಗಾಧರ್ ಗುರ್ಕಾರರ್ ಹೊಸಬೆಟ್ಟು ಈ ಒಂದು ಪಂದ್ಯಾಟ ವೀಕ್ಷಣಿಸಿದ್ದಾರೆ ಸರ್. ತಮ್ಮಗೆ ಈ ಸಂದರ್ಭದಲ್ಲಿ ಕೆಪಿಎಲ್ ಪ್ರೀಮಿಯರ್ ಲೀಗ್ ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತ ಕೋರ್ತಾ ಇದ್ದೇವೆ ಸರ್. ದಯವಿಟ್ಟು ಭವ್ಯ ವೇದಿಕೆ ಮೇಲ್ಭಾಗಕ್ಕೆ ಬಂದು ತಮ್ಮ ಆಶ್ರಮ ಸ್ವೀಕರಿಸಿಕೊಳ್ಬೇಕಾಗಿ ವಿನಂತಿಯನ್ನು ಕೋರ್ತಾ ಇದ್ದೇವೆ. ತಂಡದ ಒಟ್ಟು ಮೊತ್ತ ಇವಾಗ 30, ಕೇವಲ 18 ಓಟಗಳು ಬೇಕಾಗಿದೆ ವಿಜಯಕ್ಕಾಗಿ. 18 ಓಟ ಬೇಕಾಗಿದೆ ವಿಜಯಕ್ಕಾಗಿ. ಸೂರ್ಯ ಮೊದಲ ಚೆಂಡು ಕವರ್ಸ್ ಮೇಲ್ಭಾಗದಲ್ಲಿ ಸೀಮಾರೇಖೆ ಹೊರಭಾಗಕ್ಕೆ ಕ್ರಮಿಸ್ತಾ ಇದೆ. ಮತ್ತೊಂದು ಸಿಕ್ಸರ್ ದಾಖಲಾತಿ ಪಡ್ಕೊಳ್ತಾ ಇದೆ. ಆರಂಭಿಕ ಹಂತದಲ್ಲಿ ಸೋನು ಅವರು ತಂಡ ಮುಖ್ಯವಾಗಿ 2 ಸಿಕ್ಸರ್ ದಾಖಲಿಸಿದ್ರು. ಇವಾಗ ರೂಪೇಶ್ ಕೂಡ 2 ಸಿಕ್ಸರ್ ದಾಖಲಿಸುವ ಮುಖ್ಯವಾಗಿ ತಂಡದ ಒಟ್ಟು ಮೊತ್ತ 36 ಕ್ರಮಿಸ್ತಾ ಇದೆ ಕೂಡ. ಮತ್ತೆ ಒಂದು ಗಿಡ ಪ್ರಯತ್ನ ಕಚ್ಚಿ ಮಟ್ಟಿಗೆ ಔಟ್ ಸೈಡ್ ಆಫ್ ಸ್ಟೆಪ್ ಎಂಬ ಸೂಚನೆ ಅವರು ಪಡ್ಕೊಳ್ತಾ ಇದ್ದ ವೈಟ್ ಬಾಲ್ ಹುಡುಗ ರೂಪದ ಓಟಗಳು ಕಾಣಿಕೆ ರೂಪದ ಓಟಗಳು ಬಹುಮಾನ ರೂಪದ ಓಟಗಳು ತಂಡದ ಒಟ್ಟು ಮೊತ್ತ 37. ಮತ್ತೆ ಪದೇ ಪದೇ ತಪ್ಪಣ ಮಾಡ್ಕೊಳ್ತಾ ಇದ್ದಾರೆ. 1+1 ಒಟ್ಟಾರೆಯಾಗಿ 2 ಓಟಗಳ ಅಂಕಾಂಶ ಪಡೆದು ದಾಖಲಾತಿ ಪಡ್ಕೊಳ್ತಾ ಇದೆ. 2 ಓಟಗಳ ಸೇವೆಗಳು ಮುಖ್ಯವಾಗಿ ತಡೆದು ಒಟ್ಟು ಮೊತ್ತ 39. ಸೂರ್ಯನವರೇ ಗಮನಿಸಿಕೊಳ್ಳಿ, 3 ಉತ್ತರಿ ತಮ್ಮದಿಸಿಕೊಂಡಿದ್ದಾರೆ. 5,000 ರೂಪಾಯಿ ನಗದು ಪುರಸ್ಕಾರ ತಮ್ಮದಿಸಿಕೊಳ್ಳಬಹುದು. ಮತ್ತೆ ಬೀರಿಸಿನ ಓಡತಿಗೆ ಪ್ರಯತ್ನ ಚೆಂಡು ಕ್ಷಣ ಕಾಲ ಗಾಲಿಯಲ್ಲಿ ಸೇತ್ರ ಪಾಲಕರ ವೈಫಲ್ಯತೆ ಬಹಳಷ್ಟು ಸಾಗಿ ಬರ್ತಿದೆ. ನಡುವೆ ನೋ ಬಾಲ್ ಅಡ್ಡ ಚೆಂಡು ಅಕ್ರಮಿಸಿದ 1+2 ಒಟ್ಟಾರೆಯಾಗಿ 3 ಓಟಗಳ ಅಂಕಾಂಶ ಪಡೆದು ದಾಖಲಾತಿ ಪಡ್ಕೊಳ್ತಾ ಇದೆ. ತಡೆದು ಒಟ್ಟು ಮತ್ತು ಇವಾಗ 43. ಏ ನಡುವೆ ಕವರ್ಸ್ ಮೇಲ್ಭಾಗದಲ್ಲಿ ಆಕರ್ಷಕವಾಗಿರತಕ್ಕಂಥ ಬಿಗ್ ಬಿಗ್ ಸಿಕ್ಸ್ ಮುಖ್ಯವಾಗಿ ಪಂದ್ಯಾಟವನ್ನು ಅಧಿಕಾರಿತವಾಗಿ ಮೇಲ್ಗೈ ಸಾಧಿಸ್ತಾ ಇದೆ. ಕೆಪಿಎಲ್ ಸೀಸನ್ 4 ಕರಾವಳಿ ಪ್ರೀಮಿಯರ್ ಲೀಗ್ ಆವೃತ್ತಿ 4 ಚಾಂಪಿಯನ್ಸ್ ಆಫ್ ಚಾಂಪಿಯನ್ ಪಟ್ಟವನ್ನು ಅಲಂಕಾರಿ
ಸಾಯಿ ರೈಡರ್ಸ್, ಸಾಯಿ ರೈಡರ್ಸ್ ಚಾಂಪಿಯನ್ಸ್ ಪಟ್ಟವನ್ನು ಅಲಂಕರಿಸ್ತಾ ಇದೆ ಸಾಯಿ ರೈಡರ್ಸ್. ಅಭಿನಂದನೆಗಳು ಆಟಗಾರರಿಗೆ, ಅದೇ ರೀತಿ ಧನ್ಯವಾದಗಳನ್ನು ಕೂಡ ಅರ್ಪಿಸಿಕೊಳ್ತಾ ಇದ್ದಾವೆ ಯಮುನ ವಾರಿಯರ್ಸ್ ತಂಡಕ್ಕೆ. ತಂಡದ ಕಪ್ತಾನ ರೂಪೇಶ್ ಅವರ ಮೇಲೆ ಬಹಳಷ್ಟು ಭರವಸೆ ಇಟ್ಟಿದ್ರು. ಆ ಭರವಸೆಯ ಬೆಲೆಗೆ ಬಿರುಸಿನ ಮೂರು ಸಿಕ್ಸರ್ ಒಂದು ಬೌಂಡರಿ ದಾಖಲಿಸುವ ಮುಖ್ಯವಾಗಿ ತಂಡಕ್ಕೆ ವಿಜಯದ ಅಂಚಿಗೆ ಸೇರಿಸಿಕೊಟ್ಟಂತ ಆಟಗಾರ ರೂಪೇಶ್ ವೈಯಕ್ತಿಕವಾಗಿ 47 ಓಟವನ್ನು ದಾಖಲಿಸ್ತಾ ಇದ್ದಾರೆ. ಗಟ್ಟಿ ಚಪ್ಪಲು ಬರ್ರಿ ರೂಪೇಶ್ ಅವರಿಗೆ. 27 ನೋಲಸ್ ಮುಖ್ಯವಾಗಿ ಪಂದ್ಯಾಟವನ್ನು ಅಧಿಕೃತವಾಗಿ ಮೇಲ್ಕೈ ಸಾಧಿಸಿರತಕ್ಕಂಥ ತಂಡ. ದಯವಿಟ್ಟು ಅಲ್ಲಿ ಪ್ರೇಕ್ಷಕರೆಲ್ಲರೂ, ಮಹಿಳೆಯರು ಕೂಡ, ಎಲ್ಲ ಪ್ರೇಕ್ಷಕರು ದಯವಿಟ್ಟು, ನಮ್ಮದೇ ಪಂದ್ಯಾಟ, ನಮ್ಮೂರಿನ ಪಂದ್ಯಾಟ, ನಮ್ಮ ಯುವಕರ ಪಂದ್ಯಾಟ, ನಮ್ಮ ಮನೆ ಮಕ್ಕಳ ಪಂದ್ಯಾಟ ಆಗಿರುವುದರಿಂದ ದಯವಿಟ್ಟು ಎಲ್ಲರೂ ಒಂದೊಮ್ಮೆ ಬೊಬ್ಬಿ ವೇದಿಕೆ ಮುಂಭಾಗಕ್ಕೆ ಬಂದು ಸಹಕರಿಸಿ. ಇನ್ನು ಕೆಲವೇ ಕ್ಷಣದಲ್ಲಿ ಸಮಾರೋಪ ಸಮಾರಂಭ ಕಾರ್ಯಕ್ರಮ ಸಾಗಿ ಬರಲಿಕ್ಕಿದೆ.